ಪಕ್ಕದ ಚೇಷ್ಟೆಗೆ ರವಿ ಬೀಜವಾದಂತೆ ಕರ್ಣಂಗಳ ಚೇಷ್ಟೆಗೆ ಮನವೇ ಬೀಜ. ಉಳ್ಳದೊಂದು ಮನ ಉಳ್ಳದೊಂದು ತನು, ಆ ಮನವ ನಿಮ್ಮಲ್ಲಿ ಒಡೆವರೆದನಾಗೆ ಎನಗೆ ಅನ್ಯ ವಿಚಾರವುಂಟೆ ಚನ್ನಮಲ್ಲಿಕಾರ್ಜುನ. ಬಸವಾದಿ ಪ್ರಮುಖರನ್ನು ನನ್ನ ಹೃನ್ಮನದಲ್ಲಿ ಸ್ಮರಿಸುತ್ತಾ ನಾನೀಗ ಅಕ್ಕಮ್ಮ ಎನ್ನುವಂತಹ ಶಿವಶರಣೆಯ ಬಗ್ಗೆ ಅನುಭವವನ್ನು ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ಶರಣೆ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗ ಎಂಬ ಅಂಕಿತದಲ್ಲಿ ಸುಮಾರು 155 ವಚನಗಳನ್ನು ರಚನೆ ಮಾಡಿದ್ದಾಳೆ. ಅಲ್ಲದೆ ಏನು ಏಲೇರಿಯಲ್ಲಿ ಬರ್ತಕ್ಕಂತಹ ಕೇತಯ್ಯ ಅಂತಕ್ಕಂತಹ ಒಬ್ಬ ಶರಣ ಇದ್ದಾನೆ, ಆ ಕೇತಯ್ಯನ ವಚನಗಳಿಗೂ ಮತ್ತು ಅಕ್ಕಮ್ಮನ ವಚನಗಳಿಗೂ ಇರತಕ್ಕಂತಹ ಸಾಮ್ಯತೆಯನ್ನು ನಾವು ಗುರುತಿಸಿ ಕೇತಯ್ಯ ಇವಳ ಗುರು ಅಂತ ಹೇಳಿಬಿಟ್ಟು ನಾವು ಎಲ್ಲ ವಿದ್ವಾಂಸರು ಅಭಿಪ್ರಾಯವನ್ನು ಪಡ್ತಾರೆ. ಹಾಗಾಗಿ ಕೇತಯ್ಯ ಇವಳ ಗುರುವಾಗಿ ಇವಳ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ ಅನ್ನುವಂತಹ ಅಂಕಿತದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ವಚನಗಳನ್ನು ರಚನೆ ಮಾಡಿದ್ದಾಳೆ. ಶರಣರು ಕಟ್ಟ ಬಯಸಿದ್ದು ಸರ್ವ ಶೋಷಣೆಗಳಿಂದ ಮುಕ್ತವಾದ ಸಮಾನತೆ, ಭ್ರಾತೃತ್ವ ಮತ್ತು ಏನು ಸ್ವಾತಂತ್ರ್ಯ, ಇವುಗಳ ಅಡಿಗಲ್ಲಿನ ಮೇಲೆ ನಿಂತಹ ಒಂದು ಸ್ವಸ್ಥ ಸಮಾಜವನ್ನು ಕಟ್ಟೋದಕ್ಕೆ ಪ್ರಯತ್ನ ಮಾಡಿದರು. ಆ ದಿಶೆಯಲ್ಲಿ ಏನು ತಳವರ್ಗದಲ್ಲಿರ್ತಕ್ಕಂತಹ ಶೋಷಿತ ವರ್ಗದಲ್ಲಿರ್ತಕ್ಕಂತಹ ಹಲವಾರು ಶರಣೆಯರು ಈ ಒಂದು ವಚನಗಳನ್ನು ರಚನೆ ಮಾಡೋದಕ್ಕೆ ಅದು ಕಾರಣ ಆಯಿತು. ತಮ್ಮ ಬದುಕಿನಲ್ಲಿ ಬಂದಂತಹ ಅನುಭವಗಳನ್ನು, ತಮ್ಮ ಜೀವನದ ಅನುಭವಗಳನ್ನು ಅವರು ವಚನದಲ್ಲಿ ದಾಖಲಿಸ್ತಾ ಹೋಗಿದ್ದನ್ನು ನಾವಿಲ್ಲಿ ಕಾಣಬಹುದು. ಈ ಅಕ್ಕಮ್ಮನ ವಚನಗಳು ಮಹೇಶ್ವರ ಸ್ಥಳದ ಒಂದು ಗುಣ ಧರ್ಮವನ್ನು ಒಳಗೊಂಡಿರ್ತಕ್ಕಂತಹ ವಚನಗಳಾಗಿದ್ದಾವೆ. ಮಹೇಶ್ವರ ಸ್ಥಳ ಏನನ್ನು ಬೋಧಿಸುತ್ತೆ? ಪರನಿಂದೆಯನ್ನು ಮಾಡಬಾರ್ದು, ಆಚಾರ ಭ್ರಷ್ಟತೆ ಇರಬಾರ್ದು, ಪರಹಿಂಸೆಯನ್ನು ಮಾಡಬಾರ್ದು, ಪರಸ್ತ್ರೀಯಲ್ಲಿ ವ್ಯಾಮೋಹ ಇರಬಾರ್ದು, ಪರನಿಂದನೆಯನ್ನು ಮಾಡಬಾರ್ದು. ಇವೆಲ್ಲವುಗಳನ್ನು ಬಿಟ್ಟು ಏನು ಮಾಡಬೇಕು? ಲಿಂಗನಿಷ್ಠೆ ಇರಬೇಕು, ಗುರುವಿನಲ್ಲಿ ಭಕ್ತಿ ಇರಬೇಕು, ಜಂಗಮ ಸೇವೆ ಇರಬೇಕು, ಅಂತರಂಗ ಶುದ್ಧಿ ಇರಬೇಕು, ಹೆಣ್ಣು ಹೊನ್ನು ಮಣ್ಣಿಗೆ ಆಸೆ ಪಡದೆ ತಾನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕಾಯಕವನ್ನು ಮಾಡ್ತಾ ತನ್ನ ಬದುಕನ್ನು ಸಾಗಿಸಬೇಕು ಅನ್ನುವಂತಹ ಅರ್ಥವನ್ನು ಒಂದು ನಿಲುವನ್ನು ಬೋಧಿಸ್ತಕ್ಕಂಥದ್ದೇ ಮಹೇಶ್ವರ ಸ್ಥಳ. ಈ ಒಂದು ಸ್ಥಳದಲ್ಲಿರ್ತಕ್ಕಂಥ ಗುಣಧರ್ಮವನ್ನು ಈಕೆಯ ವಚನಗಳಲ್ಲಿ ನಾವು ಕಾಣಬಹುದು. ಈಕೆಯ ವಚನಗಳ ಮೂಲ ದ್ರವ್ಯ ಅಂತ ಹೇಳಿದ್ರೆ ಸತ್ಯ, ನಿಷ್ಠೆ, ನೇಮ, ವ್ರತ ಮತ್ತು ಧಾರ್ಮಿಕ ವಿಧಿವಿಧಾನಗಳು, ಅಂಗ ಶುದ್ಧಿ, ಲಿಂಗ ಸೇವೆ, ಲಿಂಗ ನಿಷ್ಠೆ, ಲಿಂಗ ಪೂಜೆ, ಇವೆಲ್ಲವುಗಳನ್ನು ಸಹ ಮೇಳೈಸಿಕೊಂಡಿವೆ ಅಕ್ಕಮ್ಮನ ವಚನಗಳು. ಅಕ್ಕಮ್ಮ ಸ್ವತಂತ್ರ ಧೀರ ವ್ಯಕ್ತಿತ್ವವನ್ನು ಒಳಗೊಂಡಂತಹ ಒಬ್ಬ ಶರಣೆ. ತಾನು ಏನು ಕಂಡಿರ್ತಾಳೋ ಸಮಾಜದಲ್ಲಿ ಅದನ್ನು ಅತ್ಯಂತ ಕಡಾಖಂಡಿತವಾಗಿ ಖಂಡಿಸುವಂತಹ, ಏನು ನಿಷ್ಠುರವಾದಿ ಅಂತ ನಾವು ಕರಿತೇವೋ, ನಿಷ್ಠುರವಾದಿ, ಲೋಕವಿರೋಧಿ ಅನ್ನೋ ಥರ ನೇರ ದಿಟ್ಟ ಒಂದು ವ್ಯಕ್ತಿತ್ವವನ್ನು ಒಳಗೊಂಡಂತಹ ಶರಣೆ ಆಗಿದ್ದಾಳೆ ಅಕ್ಕಮ್ಮ. ಅವಳು ಹೇಳುವ ಹಾಗೆ ಒಬ್ಬ ವ್ರತಾಚಾರಿ ಆಗಿರ್ತಕ್ಕಂಥವನು ಅಥವಾ ನೇಮವನ್ನು ನಿಷ್ಠೆಯನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಭಕ್ತ ಹೇಗಿರಬೇಕು ಅನ್ನೋದನ್ನು ತನ್ನ ವಚನಗಳಲ್ಲಿ ಅವಳು ಹೇಳ್ತಾ ಹೋಗ್ತಾಳೆ. ಏನು ವ್ರತ ಅಂದ್ರೇನು, ಆಚಾರ ಅಂದ್ರೇನು? ಗುರು ಲಿಂಗ ಜಂಗಮಕ್ಕೆ ಸಲ್ಲಿಸುವಂತಹ ಸೇವೆಯೇ ಆಚಾರ. ಒಬ್ಬ ಭಕ್ತನಿಗೆ ಆಚಾರವೇ ಪ್ರಾಣ ಆಗಿರಬೇಕು, ಅದೇ ಅವನ ಘಟ ಆಗಿರಬೇಕು ಅನ್ನುವಂತಹ ವಿಷಯವನ್ನು ಅವಳು ಪ್ರಸ್ತುತಪಡಿಸ್ತಾ ಹೋಗ್ತಾಳೆ. ಅಕ್ಕಮ್ಮ ಹೇಳುವ ಹಾಗೆ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗ, ಆಚಾರನೇ ಪ್ರಾಣ. ಅಲ್ಲಿ ಸಾಮಾನ್ಯವಾಗಿ ಎಲ್ರಿಗೂ ಅರಿವಿರುತ್ತೆ ಆಚಾರದ ಕೊರತೆ. ಇದನ್ನು ನಮ್ಮ ಸಮಾಜದಲ್ಲಿ ನಾವು ತುಂಬಾ ನೋಡ್ತಾ ಇದ್ವಿ. ಅರಿವನ್ನು ಪಡ್ಕೊಂಡವರು ತುಂಬ ಜನ ಇದ್ದಾರೆ, ಆದರೆ ಅದನ್ನು ಆಚಾರದಲ್ಲಿ ತರ್ತಕ್ಕಂಥವರ ಕೊರತೆ ಎದ್ದು ಕಾಣಿಸ್ತಾ ಇರುತ್ತೆ.
ಅದಕ್ಕೋಸ್ಕರ ಅವಳು ಆಚಾರ ಅನ್ನೋದು ಪ್ರಾಣ ಆಗಿರಬೇಕು ಅನ್ನುವಂತಹ ಒಂದು ಅರ್ಥದಲ್ಲಿ ಅವಳು ತನ್ನ ವಚನಗಳನ್ನು ಅಲ್ಲಿ ಸಾದರಪಡಿಸ್ತಾ ಹೋಗ್ತಾಳೆ. ಅದಕ್ಕೇನೆ ಅವಳನ್ನು ಆಚಾರದ ಅಕ್ಕಮ್ಮ ಅಂತಲೇ ಕರೀತಾರೆ. ಅವಳು ಒಂದು ಕಡೆ ಹೇಳ್ತಾಳೆ ವ್ರತಾಚಾರಿಗಳು ಹೇಗಿರಬೇಕು, ಜಗದ ಕಾಮಿಯಂತೆ ಕಾಮಿಸದೆ ಜಗದ ಮೋಹಿಯಂತೆ ಮೋಹಿಸದೆ ಜಗದ ಕಾಮಿಯಂತೆ ಕಾಮಿಸದೆ ಜಗದ ಮೋಹಿಯಂತೆ ಮೋಹಿಸದೆ ಜಗದ ಕ್ರೋಧಿಯಂತೆ ಕ್ರೋಧಿಸದೆ ಜಗದ ಕ್ರೋಧಿಯಂತೆ ಕ್ರೋಧಿಸದೆ ಮಾಯಾ ಮೋಹಗಳು ವರ್ಜಿತವಾಗಿ ಮಾಯಾ ಮೋಹಗಳು ವರ್ಜಿತವಾಗಿ ಮನ ಬಂದಂತೆ ಆಡದೆ ತನು ಬಂದಂತೆ ಕೂಡದೆ ಜಗದ ಕಾಮಿಯಂತೆ ಕಾಮಿಸದೆ ಜಗದ ಕ್ರೋಧಿಯಂತೆ ಕ್ರೋಧಿಸದೆ ವ್ರತದಂಗಕ್ಕೆ ಸಂಗವಾಗಿ ನಿಂದ ವ್ರತದಂಗಕ್ಕೆ ಸಂಗವಾಗಿ ನಿಂದ ಸದ್ಭಕ್ತನ ಅಂಗವೇ ಆಚಾರವೇ ಪ್ರಾಣವಾದ ರಾಮೇಶ್ವರಲಿಂಗದ ಅಂಗ ಜಗದ ಕಾಮಿಯಂತೆ ಕಾಮಿಸದೆ ಜಗದ ಕ್ರೋಧಿಯಂತೆ ಕ್ರೋಧಿಸದೆ ಹೇಗಿರಬೇಕು ಒಬ್ಬ ಸದ್ಭಕ್ತನಾಗಿರ್ತಕ್ಕಂಥವನು ಅಥವಾ ಶರಣನಾಗಿರ್ತಕ್ಕಂಥವನು ಅಥವಾ ವ್ರತಾಚಾರಿ ಹೇಗಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಅವಳು ಸವಿವರವಾಗಿ ಸಾದರಪಡಿಸ್ತಾ ಇದ್ದಾಳೆ. ಹೇಗಿರಬೇಕು ಒಬ್ಬ ಸದ್ಭಕ್ತನಾಗಿರ್ತಕ್ಕಂಥವನು ಅಥವಾ ಶರಣನಾಗಿರ್ತಕ್ಕಂಥವನು ಅಥವಾ ವ್ರತಾಚಾರಿ ಹೇಗಿರಬೇಕು ಅನ್ನೋದನ್ನು ಈ ವಚನದಲ್ಲಿ ಅವಳು ಸವಿವರವಾಗಿ ಸಾದರಪಡಿಸ್ತಾ ಇದ್ದಾಳೆ. ಹೇಗಿರಬೇಕು, ಸಾಮಾನ್ಯವಾಗಿ ಜಗದ ಕಾಮಿಗಳಂತೆ ಕಾಮಿಸಬಾರ್ದವನು. ಇವತ್ತು ನಾವು ನೋಡ್ತಾ ಇದ್ದೀವಿ ಬಂಧುಗಳೇ, ಈ ನಮ್ಮ ಜಗತ್ತಿನಲ್ಲಿ ನಡೀತಾ ಇರತಕ್ಕಂಥ ಪ್ರಸ್ತುತ ಸನ್ನಿವೇಶಗಳನ್ನು ಹೇಗೆ ತನ್ನ ಜನ್ಮ ಕೊಟ್ಟಿರ್ತಕ್ಕಂಥ ತಂದೆಯೇ ತನ್ನ ಮಗಳ ಮೇಲೆ ಅತ್ಯಾಚಾರ ಮಾಡ್ತಕ್ಕಂಥ ಎಷ್ಟೋ ಪ್ರಕರಣಗಳನ್ನು ಇವತ್ತು ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ. ಆದರೆ ಇಲ್ಲಿ ವ್ರತಾಚಾರಿ ಅನ್ಸ್ಕೊಂಡಿರ್ತಕ್ಕಂಥವನು ಜಗದ ಕಾಮಿಯಂತೆ ಕಾಮಿಸಬಾರ್ದು ಅವನು, ಹಾಗೆಯೇ ಜಗದ ಕ್ರೋಧಿಯಂತೆ ಕ್ರೋಧಕ್ಕೆ ಒಳಗಾಗಬಾರ್ದು. ಕೋಪವೆಂಬುದು ಅನರ್ಥ ಸಾಧನಂ, ಕೋಪ ಅಂತಕ್ಕಂಥದ್ದು ಎಂಥ ಒಂದು ಅನರ್ಥ ಸಾಧನ ಆಗಿ ಪರಿಣಮಿಸಬಹುದು. ಸಣ್ಣ ಪುಟ್ಟದ್ದಕ್ಕೆಲ್ಲ ನಾವು ಪ್ರತಿನಿತ್ಯ ಜೀವನದಲ್ಲಿ ಅದೆಷ್ಟು ಬಾರಿ ಕೋಪ ಮಾಡಿಕೊಳ್ತೇವೆ. ಈ ಕೋಪ ಅಂತಕ್ಕಂಥದ್ದು ನಮ್ಮ ಆಯುಷ್ಯ ಅನ್ನುವಂತಹ ಎಣ್ಣೆ ಬತ್ತಿಯನ್ನು ಉರಿಸ್ಕೊಂಡು ಹೋಗ್ತಾ ಇರುತ್ತೆ. ಆದ್ದರಿಂದ ಒಬ್ಬ ವ್ರತಾಚಾರಿ ಜಗದ ಸಾಮಾನ್ಯ ಮನುಷ್ಯನ ಹಾಗೆ ಅವನು ಕ್ರೋಧಕ್ಕೆ ಒಳಗಾಗಬಾರ್ದು, ಸಿಟ್ಟಿಗೆ ಒಳಗಾಗಬಾರ್ದು, ಅದೆಲ್ಲವನ್ನು ನಿಗ್ರಹಿಸುವಂಥ ಶಕ್ತಿಯನ್ನು ಅವನು ಪಡ್ಕೊಂಡಿರಬೇಕು. ಅಷ್ಟೇ ಅಲ್ಲದೇ ಜಗದ ಮೋಹಿಯಂತೆ ಮೋಹಿಸಬಾರ್ದು ಅವನು. ಈ ಜಗದಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಯ ಹಾಗೆ ಮೋಹಕ್ಕೆ ಒಳಗಾಗಬಾರ್ದು. ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ಆಸ್ತಿ ಪಾಸ್ತಿ ಇಂಥ ಯಾವುದೇ ಆಸೆ ಆಮಿಷಕ್ಕೆ ಒಳಗಾಗದೇನೆ ಅವನು ತನ್ನ ಮನಸ್ಸನ್ನು ನಿಗ್ರಹದಲ್ಲಿ ನಿಗ್ರಹಿಸುವಂತಹ ಶಕ್ತಿಯನ್ನು ಒಳಗೊಂಡವನಾಗಿರಬೇಕು. ಜಗದ ಲೋಭಿಯಂತೆಯೂ ಸಹ ಅವನು ಲೋಭಿಸಬಾರದು.
ಇವತ್ತು ನಾವೆಲ್ಲ ಇಂಥ ಬಹಳಷ್ಟು ಲೋಭಕ್ಕೆ ಒಳಗಾಗ್ಬಿಟ್ಟಿದ್ದೀವಿ. ಇಷ್ಟು ಇದ್ದರೆ ಮತ್ತಷ್ಟರಾಸೆ, ಅಷ್ಟೂ ಇದ್ದರೆ ಇನ್ನಷ್ಟರಾಸೆ, ಕಷ್ಟ ಬೇಡ ಎಂಬಾಸೆ, ಕಡು ಸುಖವ ಕಾಂಬಾಸೆ, ನಷ್ಟ ಜೀವನದಾಸೆ. ಆ ನಮ್ಮ ಆಸೆಗಳ ಪಟ್ಟಿಗೆ ಮಿತಿಯೇ ಇಲ್ಲ. ಅಷ್ಟೊಂದು ಆಸೆಯನ್ನು ನಾವಿವತ್ತು ಪಡ್ತಾ ಇದ್ದೀವಿ. ಅಂತಹ ಆಸೆ ಆಮಿಷಕ್ಕೆ ಒಳಗಾಗದೇ ಇರ್ತಕ್ಕಂಥವನೇ ಈ ವ್ರತಾಚಾರಿ. ಜಗದ ಲೋಭಿಯಂತೆ ಅವನು ಲೋಭಿಸಬಾರದು. ಮತ್ತೆ ಮಾಯಾ ಮೋಹಗಳು ವರ್ಜಿತವಾಗಬೇಕು. ಇಲ್ಲಿ ಮಾಯೆಗೆ ಒಳಗಾಗಬಾರ್ದು ಅವನು, ಮೋಹಕ್ಕೆ ಒಳಗಾಗಬಾರ್ದು. ಇವತ್ತು ನಾವೆಲ್ಲರೂ ಅಂಥ ಮಾಯ ಮೋಹಕ್ಕೆ ಒಳಗಾಗಿ ನಾವು ಆ ಪರಮಾತ್ಮನ ಧ್ಯಾನವನ್ನು ಬಿಟ್ಟಿದ್ದೀವಿ, ಆಧ್ಯಾತ್ಮವನ್ನು ಕೈಬಿಟ್ಟಿದ್ದೀವಿ, ಧರ್ಮವನ್ನು ಕೈಬಿಟ್ಟಿದ್ದೀವಿ, ಕರ್ಮದ ಕಡೆಗೆ ಸಾಗ್ತಾ ಇದ್ದೀವಿ. ಈ ಬದುಕಿನಲ್ಲಿ ನೈತಿಕತೆಯನ್ನು ಕಾಲು ಕಸುವನ್ನಾಗಿ ಮಾಡ್ಕೊಂಡ್ಬಿಟ್ಟು ಇವತ್ತು ನಾವು ಇಂಥದ್ದೊಂದು ದುಷ್ಟ ವ್ಯವಸ್ಥೆಯನ್ನು ಸೃಷ್ಟಿಸ್ಕೊಂಡು ಅದರಲ್ಲಿ ನೆಮ್ಮದಿಯಲ್ಲದ ಬದುಕನ್ನು ನಡೆಸ್ತಾ ಇದ್ದೀವಿ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂತಹ ಮಾಯಾ ಮೋಹಗಳು ವರ್ಜಿತವಾಗಿ ಮನ ಬಂದಂತೆ ಆಡದೆ ಇವತ್ತು ನಾವೆಲ್ಲರೂ ನಮ್ಮ ಮನಸ್ಸು ಏನಾಗಿದೆಯಪ್ಪ ಅಂತ ಹೇಳಿದ್ರೆ ಮರ್ಕಟ ಆಗಿಬಿಟ್ಟಿದೆ. ಅದಕ್ಕೆ ಲಂಗು ಲಗಾಮೇ ಇಲ್ಲ. ಬಸವಣ್ಣನವರೇ ಒಂದು ಕಡೆ ಹೇಳ್ತಾರೆ, ಎನ್ನ ಮನವು ಮರ್ಕಟದಂತೆ ಕೊಂಬೆ ಕೊಂಬೆಗೆ ಆರುತಿ ಹೃದಯ ಅಂತಾರೆ. ಅಂಥ ಒಬ್ಬ ನಿಗ್ರಹ ಇರತಕ್ಕಂತಹ, ಒಬ್ಬ ಉನ್ನತವಾದ ಆಧ್ಯಾತ್ಮಿಕ ಸ್ಥಾನದಲ್ಲಿರ್ತಕ್ಕಂತಹ ಅಣ್ಣನವರೇ ಆ ರೀತಿ ಹೇಳಬೇಕಾದ್ರೆ ಇನ್ನು ನಮ್ಮಂಥ ಸಾಮಾನ್ಯ ಮನುಷ್ಯರ ಮನಸ್ಸುಗಳು ಅದು ಎಷ್ಟು ಚಂಚಲವಾಗಿದ್ದಾವೆ. ಈ ಮನಸ್ಸಿಗೆ ತನ್ನದೇ ಆಗಿರ್ತಕ್ಕಂಥ ಅಗಾಧವಾದಂಥ ಶಕ್ತಿ ಇದೆ. ಆದರೆ ನಾವು ಅದನ್ನು ಸರಿಯಾಗಿ ಬಳಸ್ಕೊಳ್ದೇ, ನಮ್ಮ ಹಿಡಿತದಲ್ಲಿ ಅದನ್ನು ಇಟ್ಕೊಳ್ದೇ ಇವತ್ತು ಮನಸ್ಸಿಗೆ ಬಂದ ಹಾಗೆ ಮಾಡ್ತಾ ಎಲ್ಲ ಅನಾಚಾರಗಳಿಗೆ ನಾವಿವತ್ತು ಗುರಿಯಾಗ್ತಾ ಇದ್ದೀವಿ. ಅತ್ಯಾಚಾರಗಳಿಗೆ ಗುರಿಯಾಗ್ತಾ ಇದ್ದೀವಿ, ವ್ಯಭಿಚಾರಗಳಿಗೆ ಗುರಿಯಾಗ್ತಾ ಇದ್ದೀವಿ, ಭ್ರಷ್ಟಾಚಾರಗಳಿಗೆ ಗುರಿಯಾಗ್ತಾ ಇದ್ದೀವಿ. ಇಂತಹ ಏನು ಮನಸ್ಸು ಬಂದಂತೆ ಆಡದೆ ನಮ್ಮ ಎಲ್ಲ ನಾಶಕ್ಕೂ ಉದ್ಧಾರಕ್ಕೂ ಮನಸ್ಸೇ ಕಾರಣ. ನಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಮ್ಮ ಭಾವನೆಗಳು ಶುದ್ಧವಾಗಿರುತ್ತೆ. ನಮ್ಮ ಭಾವನೆಗಳು ಶುದ್ಧವಾಗಿದ್ದರೆ ನಮ್ಮ ಆಲೋಚನೆಗಳು ಶುದ್ಧವಾಗಿರುತ್ತೆ. ನಮ್ಮ ಆಲೋಚನೆಗಳು ಶುದ್ಧವಾಗಿದ್ದರೆ ನಮ್ಮ ಮಾತು ಶುದ್ಧವಾಗಿರುತ್ತೆ. ನಮ್ಮ ಮಾತು ಶುದ್ಧವಾಗಿದ್ದರೆ ನಾವು ಮಾಡುವ ಕಾಯಕ ಶುದ್ಧವಾಗಿರುತ್ತೆ. ನಮ್ಮ ಕಾಯಕ ಶುದ್ಧವಾಗಿದ್ದರೆ ನಮ್ಮ ಕಾಯ ಶುದ್ಧಿಯಾಗಿರುತ್ತೆ. ನಮ್ಮ ಕಾಯಕ ಶುದ್ಧವಾಗಿದ್ದರೆ ನಮ್ಮ ಬದುಕು ಶುದ್ಧ ಆಗುತ್ತೆ. ನಮ್ಮ ಬದುಕು ಶುದ್ಧವಾಗಿದ್ದರೆ ನಮ್ಮ ಸಮಾಜ ಶುದ್ಧ ಆಗುತ್ತೆ. ಹೀಗೆ ಮೊದಲು ನಾವು ಶುದ್ಧಿ ಮಾಡ್ಕೊಳ್ಬೇಕಾಗಿರ್ತಕ್ಕಂಥದ್ದು, ಮೊದಲು ನಾವು ತೊಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಮ್ಮ ಮನಸ್ಸನ್ನು. ಅಂಥ ಮನಸ್ಸು ಬಂದ ಹಾಗೆ ಆಡದೆ ತನು ಬಂದಂತೆ ಕೂಡದೆ ಇವತ್ತು ನಮ್ಮ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದರಿಂದ ಆಗ್ತಕ್ಕಂಥ ಅನಾಹುತಗಳು ಎಷ್ಟೋ ಅನ್ನೋದನ್ನು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೀವಿ. ತನು ಬಂದಂತೆ ಕೂಡದೆ ವ್ರತದ ಅಂಗಕ್ಕೆ ಸಂಘವಾಗಿ ನಿಂದ ಸದ್ಭಕ್ತನ ಅಂಗವೇ. ಇಲ್ಲಿ ಸದ್ಭಕ್ತ ಈ ಮೇಲಿನ ಎಲ್ಲವುಗಳನ್ನು ಯಾರು ಅಳವಡಿಸ್ಕೊಂಡಿರ್ತಾರೋ ಆ ಒಳ್ಳೆ ಗುಣಗಳನ್ನು ಅಳವಡಿಸ್ಕೊಂಡಿರ್ತಕ್ಕಂತಹ ಸದ್ಭಕ್ತನ ಅಂಗವೇ ರಾಮೇಶ್ವರ ಲಿಂಗದ ಅಂಗ. ಹೌದು, ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದ ಅಂಗ. ಆ ರಾಮೇಶ್ವರ ಲಿಂಗದ ಅಂಗಕ್ಕೂ ಆ ಸದ್ಭಕ್ತನ ಅಂಗಕ್ಕೂ ಯಾವುದೇ ಥರದ ವ್ಯತ್ಯಾಸ ಇಲ್ಲ. ತನ್ನ ತಾನರಿದೊಡೆ ತಾನೇ ದೇವ ನೋಡ ಅಂತೇಳಿ ಹೇಳ್ತಾರಲ್ಲ, ಆ ಥರ ತನ್ನನ್ನು ತಾನು ಅರ್ಥ್ಕೋಬೇಕಾದ್ರೆ, ಮನುಷ್ಯ ಮಹದೇವನಾಗಬೇಕಾದ್ರೆ, ನರನು ಹರನಾಗಬೇಕಾದ್ರೆ ಈ ರೀತಿಯಾಗಿರಬೇಕು ಅನ್ನೋದನ್ನು ಅಕ್ಕಮ್ಮ ಈ ವಚನದಲ್ಲಿ ಹೇಳ್ತಾಳೆ. ಒಬ್ಬ ವ್ರತಾಚಾರಿಗೆ ಸಂಯಮ ಅನ್ನೋದು, ಸಹನೆ ಅನ್ನೋದು, ತಾಳ್ಮೆ ಅನ್ನೋದು ಬಹಳ ಮುಖ್ಯ. ಹಾಗೆಯೇ ತನ್ನ ಪಂಚೇಂದ್ರಿಯಗಳನ್ನು, ಏನು ಕಣ್ಣು, ನಮ್ಮ ಕಿವಿ, ನಾಲಿಗೆ, ಚರ್ಮ ಹಾಗೂ ಮೂಗು, ಇವೇನಿದೆ ಈ ಐದು ಪಂಚೇಂದ್ರಿಯಗಳ ತಾಳಕ್ಕೆ ಕುಣಿದೇನೆ, ಅವುಗಳನ್ನು ತನ್ನ ಹಿಡಿತದಲ್ಲಿಟ್ಕೊಂಡು ಯಾರಿರ್ತಾನೋ
ಅಂಥವನು. ಒಬ್ಬ ಸದ್ಭಕ್ತ ಆಗಬೇಕಾದ್ರೆ ಈ ಒಂದು ಗುಣಧರ್ಮಗಳನ್ನು ಅವನು ಅಳವಡಿಸ್ಕೊಂಡಿರಬೇಕು. ಅಷ್ಟೇ ಅಲ್ಲದೇ ಏನು ಅರಿಷಡ್ ವರ್ಗಗಳು ಅಂಥೇಳಿ ನಾವು ಕರಿತೇವೋ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಇವೆಲ್ಲವುಗಳನ್ನು ತನ್ನ ಹಿಡಿತದಲ್ಲಿ ಇಟ್ಕೊಂಡು ಇರ್ತಕ್ಕಂಥವನು ಆಗಿರಬೇಕು. ಜೊತೆಗೆ ಪರಧನವನ್ನು ಪರಸ್ತ್ರೀಯನ್ನು ಬಯಸುವಂಥವನಾಗಿರಬಾರ್ದು. ಇವತ್ತು ಇದು ಎಷ್ಟು ಇವತ್ತು ನಾವು ಪರಧನಕ್ಕಾಗೇ ಹಗಲು ರಾತ್ರಿ ಹಂಬಲಿಸುವಂಥ ಸ್ಥಿತಿ ಬಂದುಬಿಟ್ಟಿದೆ. ದಿಢೀರನ್ನಂಗೆ ಶ್ರೀಮಂತರಾಗಬೇಕು, ದಿಢೀರನ್ನಂಗೆ ನಮ್ಮ ಕೈಗೆ ದುಡ್ಡು ಬಂದು ಸೇರಬೇಕು ಅಂತಕ್ಕಂಥ ಮನೋಭಾವ ಎಲ್ಲರಲ್ಲೂ ಇವತ್ತು ಅಳವಟ್ಟುಬಿಟ್ಟಿದೆ. ಬ್ರಹ್ಮಾಂಡದಷ್ಟು ಭ್ರಷ್ಟಾಚಾರ ಇವತ್ತು ಜಾಸ್ತಿ ಆಗಿಬಿಟ್ಟಿದೆ. ಹಾಗಾಗಿ ಅವರು ಹೇಳ್ತಾಳೆ, ಅಕ್ಕಮ್ಮ ಏನು ತಾನು ಪರಧನವನ್ನು ಬಯಸದೆ ಪರಸ್ತ್ರೀಯನ್ನು ಪಾರ್ವತಿ ಸ್ವರೂಪ ಅಂಥೇಳಿ ತಿಳ್ಕೊಂಡು ತಾನು ಇರಬೇಕಾಗತ್ತೆ, ಹಾಗೂ ತ್ರಿಕರಣ ಶುದ್ಧವಾಗಿರಬೇಕಾಗತ್ತೆ. ಮನ, ವಚನ, ಕಾಯ, ಈ ಮೂರು ತ್ರಿಕರಣ ಶುದ್ಧಿಯಿಂದ ಇರಬೇಕು ಅಂಥವನು ನಿಜವಾದ ಸದ್ಭಕ್ತ, ವ್ರತಾಚಾರಿ ಅನ್ನೋದನ್ನು ಈ ವಚನದಲ್ಲಿ ಅವಳು ಹೇಳ್ತಾಳೆ. ಅಷ್ಟೇ ಅಲ್ಲದೇ ಅಕ್ಕಮ್ಮ ಅರಿವಿನ ಮಹತ್ವವನ್ನು ತುಂಬಾ ಹೇಳ್ತಾಳೆ. ಅರಿವು ಅನ್ನೋದು ಬಹಳ ಮುಖ್ಯ ನಮಗೆ. ಅದಕ್ಕೇ ಹೇಳ್ತಾರೆ ಒಂದು ಕಡೆ ಶರಣರು, ಕರಿಯನಿತ್ತೊಡೆ ಒಲ್ಲೆ ಸಿರಿಯನಿತ್ತೊಡೆ ಒಲ್ಲೆ ಹಿರಿದಪ್ಪ ರಾಜ್ಯವನಿತ್ತೊಡೆ ಒಲ್ಲೆ, ನಿಮ್ಮ ಶರಣರ ಸುಳ್ ನುಡಿಯ ಒಂದರಗಳಿಗೆ ಇತ್ತೊಡೆ ನಿಮ್ಮ ನಿತ್ಯ ಕಾಣ ರಾಮನಾಥ ಅಂಥೇಳಿ. ಇದು ಗೊತ್ತಾಗುತ್ತೆ ಅರಿವಿನ ಮಹತ್ವ ಎಷ್ಟು ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ದೊಡ್ಡದು ಜ್ಞಾನ ಅಂತಕ್ಕಂಥದ್ದು. ಅರಿವಿನ ಮಹತ್ವ ಎಷ್ಟು ಅಂತ ಹೇಳಿಬಿಟ್ಟು. ಯಾಕೆ ಅಂತ ಹೇಳಿದ್ರೆ ಎಲ್ಲಕ್ಕಿಂತ ದೊಡ್ಡದು ಜ್ಞಾನ ಅಂತಕ್ಕಂಥದ್ದು. ಅಂಥ ಒಂದು ಸಂಪತ್ತನ್ನು ನಮ್ಮದನ್ನಾಗಿ ನಾವು ಇವತ್ತು ಮಾಡ್ಕೊಳ್ಬೇಕಾಗಿದೆ. ಆದರೆ ಈ ಬದುಕಿನಲ್ಲಿ ನಾವು ಸಂಪತ್ತು ಅಂದರೆ ನಾವು ದೊಡ್ಡ ದೊಡ್ಡ ಬಂಗ್ಲೆ ಅಂತ ತಿಳ್ಕೊಂಡಿದ್ದೀವಿ, ದೊಡ್ಡ ದೊಡ್ಡ ವಾಹನಗಳು ಅಂತೇಳಿ ತಿಳ್ಕೊಂಡಿದ್ದೀವಿ, ಬ್ಯಾಂಕಲ್ಲಿರೋ ಬ್ಯಾಲೆನ್ಸ್ ಅಂತೇಳಿ ತಿಳ್ಕೊಂಡಿದ್ದೀವಿ, ಆಸ್ತಿ, ತೋಟ, ಗದ್ದೆ ಇದನ್ನು ನಾವು ನಮ್ಮ ಆಸ್ತಿ ಅಂತೇಳಿ ತಿಳ್ಕೊಂಡಿದ್ದೀವಿ. ಆದರೆ ಅವಳು ಹೇಳ್ತಕ್ಕಂಥದ್ದು ಅರಿವೇ ನಿಜವಾದ ಆಸ್ತಿ ಅಂಥೇಳಿ ಅಕ್ಕಮ್ಮ ಒಂದು ಕಡೆ ಹೇಳ್ತಾಳೆ. ಏನು ಕೆಲವು ವೇಷಧಾರಿಗಳಾಗಿರ್ತಕ್ಕಂತಹ ಭಕ್ತರು ಉದರ ನಿಮಿತ್ತಂ ಬಹುಕೃತ ವೇಷಂ ಅನ್ನೋ ಹಾಗೆ ತಮ್ಮ ಹೊಟ್ಟೆಯನ್ನು ಒರೆಯೋದಕ್ಕೋಸ್ಕರ ಹಲವಾರು ಥರದ ವೇಷಗಳನ್ನು ಹಾಕ್ಕೊಂಡಿರ್ತಾರಲ್ಲ ಅಂಥವರನ್ನು ಅವಳು ಕಟುವಾಗಿ ನಿಂದಿಸ್ತಾಳೆ, ಕಟುವಾಗಿ ಟೀಕಿಸ್ತಾಳೆ. ಒಂದು ವಚನದಲ್ಲಿ ಅವಳು ಹೇಳ್ತಾಳೆ, ಓತಿನ ಗಡ್ಡದಂಥ ಹಿರಿಯರ ನೋಡ, ಹೋತಿನ ಗಡ್ಡದಂಥ ಹಿರಿಯರ ನೋಡ, ಬಿಡಾರ ಬಿಡಾರ ಎಂದು ಹಿರಿತನಕ್ಕೆ ಅಹಂಕರಿಸಿ, ಬಿಡಾರ ಬಿಡಾರ ಎಂದು ಹಿರಿತನಕ್ಕೆ ಅಹಂಕರಿಸಿ ಬಲ್ಲವರಂತೆ ಆಧ್ಯಾತ್ಮವ ನುಡಿದು ಉಪಾಧಿಯಿಂದ ತನ್ನ ಒಡಲ ಹೊರೆವಾತ ವಿರಕ್ತನ ಅಲ್ಲ ಆಚಾರವೇ ಪ್ರಾಣವಾದ ರಾಮೇಶ್ವರ ಲಿಂಗದಲ್ಲಿ ಅಂತಾಳೆ. ಇವತ್ತು ಇಷ್ಟಿಷ್ಟುದ್ದ ಗಡ್ಡ ಬಿಟ್ಕೊಂಡು ಕೆಲವೊಂದು ಸನ್ಯಾಸಿಗಳನ್ನು ನಾವು ನೋಡ್ತೇವೆ. ಹೋತಕ್ಕೂ ಗಡ್ಡ ಇರುತ್ತೆ, ಹೋತಿನ ಗಡ್ಡದಂತಹ ಗಡ್ಡದ ಹಿರಿಯರ ನೋಡ, ಬಿಡಾರ ಬಿಡಾರ ಎಂದು ಹಿರಿತನಕ್ಕೆ ಅಹಂಕರಿಸಿ, ಏ ನಾನೆಲ್ಲರಿಗಿಂತ ದೊಡ್ಡವನು, ನಾನೆಲ್ಲ ತಿಳ್ಕೊಂಬಿಟ್ಟಿದ್ದೀನಿ, ಅಹಂ ಬ್ರಹ್ಮಾಸ್ಮಿ, ನಾನೇ ಸರ್ವಸ್ವ, ನನಗಿಂತ ದೊಡ್ಡವ್ರು ಯಾರಿಲ್ಲ ಅನ್ನೋ ಥರ ವರ್ತನೆ ಮಾಡ್ತಕ್ಕಂತಹ ಅವರು ತನಗೆಲ್ಲ ಗೊತ್ತಿದೆ ಅಂದ್ಕೊಂಡು ಬಲ್ಲವರಂತೆ ಆಧ್ಯಾತ್ಮವನ್ನುಡಿದು ಉಪಾಧಿಯಿಂದ ಒಡಲ ಹೊರೆವಾತ ನಿಜಕ್ಕೂ ಅವನು ವಿರಕ್ತ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಅಂಥವ್ರನ್ನ ಕಟುವಾಗಿ ಟೀಕಿಸ್ತಾಳೆ. ಮೌಢ್ಯ ಅಂತಕ್ಕಂಥದ್ದು ನಮ್ಮ ಸಮಾಜದಲ್ಲಿ ಅದು ಎಷ್ಟು ಆಳವಾಗಿ ಬೇರೂರಿದೆ ಅಂತ ಹೇಳಿದ್ರೆ ಅದನ್ನು ಕೀಳಲಿಕ್ಕೆ ಆಗದೇ ಇರೋ ಅಷ್ಟು. ಏನು ಸಮಾಜಕ್ಕೆ
ತಿದ್ದಿ ಬುದ್ಧಿ ಹೇಳಬೇಕಾಗಿರ್ತಕ್ಕಂಥವ್ರೇ, ಕಲ್ತಿರ್ತಕ್ಕಂತಹ ಅಕ್ಷರಸ್ಥರ ಇವತ್ತು ಈ ಮೌಢ್ಯಕ್ಕೆ ಒಳಗಾಗುವಂಥದ್ದನ್ನು ನಾವಿವತ್ತು ನೋಡ್ತೇವೆ. ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದುಬಿಟ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳವರೆಗೂ ಸಹ ಇವತ್ತು ಈ ಮೌಢ್ಯಕ್ಕೆ ಒಳಗಾಗ್ತಾ ಇದ್ದಾರೆ. ಮೊನ್ನೆ ಹೋದ ವರ್ಷ ಪರೀಕ್ಷೆಯ ಸಮಯದಲ್ಲಿ ನಮ್ಮ ದಾವಣಗೆರೆಯಲ್ಲೇ ಸ್ಟೇಡಿಯಮಲ್ಲಿ ಒಂದು ಸರಸ್ವತಿ ಯಜ್ಞ ಅಂಥೇಳಿ ಯಾಗ ಅಂಥೇಳಿ ಮಾಡಿದರು. ಅಲ್ಲಿ ಏನು ಒಂದು ಮಗುವಿಗೆ ಎಂಟ್ರೆನ್ಸ್ ಫೀಸ್ 500 ರೂಪಾಯಿಂದ 2000 ರೂಪಾಯಿಗಳ ಒಂದು ಪ್ರವೇಶ ಧನವನ್ನು ಇಟ್ಟುಬಿಟ್ಟು ನಿಮ್ಮ ಮಕ್ಕಳೆಲ್ಲ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನು ಪಡೀತಾರೆ, ಅವರಿಗೆ ಓದಿದ್ದೆಲ್ಲ ತಲೆಯಲ್ಲಿ ಇದ್ದುಬಿಡುತ್ತೆ, ಅವ್ರ ಪರೀಕ್ಷೆಯಲ್ಲಿ ಸರಾಗವಾಗಿ ಬರೀತಾರೆ, ಹೆಚ್ಚೆಚ್ಚು ಅಂಕಗಳನ್ನು ಪಡೀತಾರೆ, ನೀವೆಲ್ಲ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬನ್ನಿ ಅಂಥೇಳಿ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಕೊಡೋದ್ರ ಮೂಲಕ ಎಂಥ ಒಂದು ಓದಿರ್ತಕ್ಕಂಥವ್ರು ಅಲ್ಲಿಗೆ ಬಂದಿರೋಂಥವರೆಲ್ಲ ಎಂತಹ ಒಳ್ಳೊಳ್ಳೆ ದೊಡ್ಡ ದೊಡ್ಡ ಡಾಕ್ಟರ್ಗಳು, ಎಂಜಿನಿಯರ್ಗಳು, ಅಧಿಕಾರಿಗಳು ತಮ್ಮ ಮಕ್ಕಳನ್ನು ಕಾರಲ್ಲಿ ಕರ್ಕೊಂಡು ಆ ಒಂದು ಪೂಜೆಗೆ ಹೋಗ್ತಾ ಇದ್ರು. ವಿದ್ಯೆ ಸಾಧಕನ ಸ್ವತ್ತೇ ಹೊರತು ಸೋಮಾರಿಯ ಸ್ವತ್ತು ಆಗೋದಕ್ಕೆ ಎಂದೂ ಸಾಧ್ಯವಿಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಉದುರೋದಾಗಿದ್ದರೆ ಇವತ್ತು ನಮ್ಮ ಸಮಾಜದಲ್ಲಿ ಏನೇನೋ ಪವಾಡಗಳು ನಡೆದೋಗ್ಬಿಡ್ತಾ ಇತ್ತು. ಅಂಥ ಯಾವ ಪವಾಡಗಳು ನಡೆಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ನಾವೆಲ್ಲ ಸೇರಿಕೊಂಡು ಅದನ್ನು ವಿರೋಧಿಸೋದಕ್ಕೆ ಹೋದ್ವಿ. ಆದರೆ ನಮ್ಮ ಮಾತುಗಳನ್ನು ಕೇಳೋರಲ್ಲಿ ಯಾರೂ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಈ ಏನು ಬಸವತತ್ವ ಇದೆಯೋ ಇದು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯವನ್ನು ಬೇರು ಸಮೇತ ಕಿತ್ತು ಹಾಕೋದಕ್ಕೇ ಅದು ಕಂಕಣಬದ್ಧವಾಗಿರ್ತಕ್ಕಂತಹ ಒಂದು ತತ್ವ. ಅದಕ್ಕೋಸ್ಕರ ನಾವೆಲ್ಲರೂ ಇವತ್ತು ಮಕ್ಕಳಿಂದ ಹಿಡಿದು ಇದರಲ್ಲಿ ಮಹಿಳೆಯರ ಪಾತ್ರ ಬಹಳ ದೊಡ್ಡದು, ಬಹಳ ದೊಡ್ಡದು. ಇವತ್ತೆಲ್ಲ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಏ ಒಬ್ಬನೇ ಮಗ ಇರತಕ್ಕಂಥವನಿಗೆ ಸೋದರತ್ತೆಯರು ಬೆಳ್ಳಿ ಕಡಗ ಕೊಡಿಸ್ಬೇಕು, ಆ ಬೆಳ್ಳಿ ಕಡಗ ಕೊಡಿಸ್ಬಿಟ್ರೆ ಅವನು ದೀರ್ಘಾಯುಷಿ ಆಗ್ತಾನೆ, ಇಲ್ಲ ಅಂದರೆ ಅವನು ಸತ್ತೋಗ್ತಾನೆ ಅನ್ನುವಂತಹ ಒಂದು ಸುದ್ದಿಯನ್ನು ಹಬ್ಬಿಸ್ಬಿಟ್ಟು ಎಲ್ಲ ಬೆಳ್ಳಿ ಬಂಗಾರದ ಅಂಗಡಿಯವರು ಅವರ ವ್ಯಾಪಾರ ಜೋರಾಗಬೇಕಲ್ಲ, ಅಂಥದ್ದೊಂದು ಮೌಢ್ಯವನ್ನು ಸೃಷ್ಟಿಸಿ ಪ್ರತಿ ಹಬ್ಬಗಳಲ್ಲೂ ಈ ಥರದ್ದು ಏನಾದರೂ ಒಂದನ್ನು ಸೀರೆ ಕೊಡಬೇಕು, ವಸ್ತ್ರ ಕೊಡಬೇಕು, ಒಡವೆ ಕೊಡಬೇಕು, ನವಧಾನ್ಯಗಳನ್ನು ಕೊಡಬೇಕು, ಬೆಳ್ಳಿಯ ಚಂದ್ರನನ್ನು ಕೊಡಬೇಕು, ಆಕಳು ಕೊಡಬೇಕು, ಈ ಥರದ ಮೌಢ್ಯಕ್ಕೆ ಒಳಗು ಮಾಡತಕ್ಕಂತಹ ಒಂದು ಸಂಪ್ರದಾಯ ಇವತ್ತಿಗೂ ಸಹ ಬೇರೂರು ಇರೋದನ್ನು ನಾವು ಕಾಣ್ತೇವೆ. ಅದೇ ಥರ ಇಲ್ಲಿ ಈ ಥರದ ಮೌಢ್ಯಕ್ಕೆ ಒಳಗು ಮಾಡಿ ಅವರಲ್ಲಿರ್ತಕ್ಕಂಥ ಹಣವನ್ನು ಕಸ್ಕೊಂಡು ಅವರ ನೆಮ್ಮದಿಯನ್ನು ಹಾಳು ಮಾಡಿ ಅವರನ್ನು ಮತ್ತೊಂದಷ್ಟು ಆರ್ಥಿಕವಾಗಿ ಕುಗ್ಗಿಸುವಂತಹ, ಆತ್ಮಸ್ಥೈರ್ಯದಿಂದ ಕುಗ್ಗಿಸುವಂಥ ಕಾರ್ಯಗಳಿವತ್ತು ನಡೀತಾ ಇದೆ. ನಾವಿವತ್ತು ಸತ್ಯವನ್ನು ಹೇಳೋದಕ್ಕೆ ಹಿಂದೆ ಮುಂದೆ ನೋಡ್ತೇವೆ, ಹೆದರ್ತೇವೆ. ಆದರೆ ಆ ಶರಣೆ ಸತ್ಯವನ್ನು ಹೇಳೋದಕ್ಕೆ ಅವಳು ಹೆದರಲಿಲ್ಲ. ನ್ಯಾಯ ನಿಷ್ಠುರಿಯಾಗಿರ್ತಕ್ಕಂತಹ ಶರಣೆ ಅವಳು ಆಗಿದ್ದಾಳೆ. ಹೀಗೆ ತಲೆ ಜಟೆಗಟ್ಟಿದವರೆಲ್ಲ ನಾವೆಲ್ಲ ನೋಡ್ತೀವಿ. ಮತ್ತು ಎಲ್ಲ ಮುದೋದೋ ಅಂಥೇಳಿ ಏನು ಸೌದತ್ತಿ ಇರ್ಬೋದು, ಚಂದ್ರಗುತ್ತಿ ಇರ್ಬೋದು, ಉಚ್ಚಂಗಿ ದುರ್ಗ ಇರ್ಬೋದು, ಅಮಾವಾಸ್ಯೆ ಬಂತು, ಹುಣ್ಣಿಮೆ ಬಂತು ಅಂದ ತಕ್ಷಣ ಎಲ್ಲರೂ ಹೋಗ್ತಾರೆ. ಏನು ಏನು ಬೆತ್ತಲ ಸೇವೆ, ಬೇವಿನ ಉಡುಗೆ, ಈ ಥರದ ಹಲವಾರು ಮೌಢ್ಯಕ್ಕೆ ಒಳಗಾಗ್ತಾ ಇದ್ದಾರೆ ಇವತ್ತು. ಆದರೆ ನಿಜವಾಗ್ಲೂ ಅದನ್ನು ವೈಚಾರಿಕವಾಗಿ ಯೋಚನೆ ಮಾಡ್ತಕ್ಕಂಥ ಮನೋಭಾವ ಇವತ್ತು, ವೈಜ್ಞಾನಿಕವಾಗಿ ಅವರಿಗೆ ಅರಿವನ್ನು ಮೂಡಿಸುವಂತಹ ಕಾರ್ಯಗಳು ಎಲ್ಲೋ ಒಂದು ಕಡೆ ನಡೀತಾ ಇದ್ರೂ ಅವು ಅಷ್ಟು ಸಫಲವಾಗಿ ನಮಗೆ ಫಲವನ್ನು ಕೊಡ್ತಾ ಇಲ್ಲ ಅನ್ನೋದು ಒಂದು ಕಡೆ ವಿಷಾದದ ಸಂಗತಿಯಾಗಿದೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.